ಕರ್ನಾಟಕದಲ್ಲಿ ಎರಡನೇ ಹಂತದ ಲೋಕಸಭೆಯ ಚುನಾವಣೆಗೆ ಇವತ್ತು ಮತದಾನ ಈಗ ನಡೆದಿದೆ. ಎಲ್ಲ ಕಡೆಯಲ್ಲಿಯೂ ಶಾಂತಿಯುತವಾಗಿ ಮತದಾನ ನಡೆದಿರೋದು ವರದಿ ಆಗ್ತಾ ಇದೆ. ಅಲ್ಲಿ ಇಲ್ಲಿ ಕೆಲವು ಮಷಿನ್ಗಳು ತೊಂದರೆ ಕೊಟ್ಟಿರೋದು ಸಹ ಗಮನಕ್ಕಿದೆ. ಆದರೆ ತಕ್ಷಣ ಅಧಿಕಾರಿಗಳು ಅದನ್ನು ಸರಿಪಡಿಸುವಂತಹ ಪ್ರಯತ್ನವನ್ನು ಮಾಡ್ತಾನೆ ಇದ್ದಾರೆ. ಆದರೆ ಯಾರೂ ಆತಂಕಕ್ಕೆ ಒಳಗಾಗಬೇಕಾಗಿಲ್ಲ. ಎಲ್ಲ ಕಡೆಯಲ್ಲಿಯೂ ಮತದಾನವನ್ನು ವ್ಯವಸ್ಥಿತವಾಗಿ ಮುಗಿಸೋ ಪ್ರಯತ್ನ ಚುನಾವಣಾ ಆಯೋಗ ನಿಶ್ಚಿತವಾಗಿ ಮಾಡೇ ಮಾಡುತ್ತೆ. ಈ ಚುನಾವಣೆಯಲ್ಲಿ ನಮ್ಮ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಇನ್ನಷ್ಟು ಹೆಚ್ಚು ಶಕ್ತಿಯನ್ನು ತುಂಬುವಂತಹ ಒಂದು ಸಂದರ್ಭ. ದೇಶದ 100 ಕೋಟಿ ಜನ ಈ ಪ್ರಜಾಪ್ರಭುತ್ವದ ಸಂಸದೀಯ ವ್ಯವಸ್ಥೆ, ನಮ್ಮ ಶಾಸಕಾಂಗ ವ್ಯವಸ್ಥೆಯನ್ನು ಭವಿಷ್ಯದ 5 ವರ್ಷಕ್ಕೋಸ್ಕರವಾಗಿ ರೂಪಿಸೋದಕ್ಕೆ ಇವತ್ತು ಸಿದ್ಧರಾಗಿದ್ದಾರೆ. ಇದು ಲೋಕಸಭೆ ಚುನಾವಣೆಗೆ ಹಾಕೋದು ಅನ್ನುವಂತಹ ಒಂದು ವಿಶಾಲವಾದ ದೃಷ್ಟಿಕೋನ ಮತದಾರರಲ್ಲಿ ಪ್ರಬುದ್ಧವಾಗಿ ಬಂದಿರೋದಕ್ಕೆ ನಾನು ಸಂತೋಷ ವ್ಯಕ್ತಪಡಿಸ್ತೇನೆ. ಮತ ಹಾಕೋದು ಒಂದೇ ಅಂತ ಅನ್ನಿಸ್ಬೋದು, ಆದರೆ ಅದರ ವ್ಯಾಪ್ತಿಗಳು ಬೇರೆ ಬೇರೆ ಇರುತ್ತೆ. ಗ್ರಾಮ ಪಂಚಾಯತಿಗೆ ಬೇರೆ, ಲೋಕಲ್ ಬಾಡಿಗೆ ಬೇರೆ. ಹೀಗೆ ಪ್ರಬುದ್ಧವಾಗಿ ಇದು ಲೋಕಸಭೆಗೆ ನಡೆಯೋದು, ಹಾಗಾಗಿ ದೇಶದ ಭವಿಷ್ಯವನ್ನು ನಿರ್ಧರಿಸುವಂಥ ಒಂದು ಚುನಾವಣೆ ಇದು ಅಂತ ಮತದಾರರು ಪ್ರಬುದ್ಧತೆಯಿಂದ ಮಾಡ್ತಿದ್ದಾರೆ. ಮತ್ತು ದೇಶ ಉಳಿಸೋದಾದರೆ ಮೋದಿಜಿಯವರಿಂದಲೇ ಸಾಧ್ಯ. ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅನ್ನುವಂಥ ಸ್ಪಷ್ಟ ಅಭಿಪ್ರಾಯ, ಜನಬೆಂಬಲ ನಮಗೆ ಕಂಡು ಬಂದಿದೆ. ನಾನು ಕ್ಷೇತ್ರದ ಉದ್ದಗಲದಲ್ಲಿ ವ್ಯಾಪಕವಾಗಿ ಪ್ರವಾಸ ಮಾಡಿದ್ದೇನೆ. ಪ್ರಧಾನಮಂತ್ರಿಗಳು ಬಂದಿರೋದು ನಮ್ಮ ಪ್ರಚಾರ ಕಾರ್ಯಕ್ಕೆ ಇನ್ನಷ್ಟು ಹೆಚ್ಚು ಶಕ್ತಿ ಕೊಟ್ಟಿದೆ. ಮತದಾರರಲ್ಲಿ ವಿಶ್ವಾಸ ಹೆಚ್ಚಾಗಿದೆ, ಕಾರ್ಯಕರ್ತರಲ್ಲಿ ಒಂದು ಉತ್ಸಾಹ ಹೆಚ್ಚಾಗಿದೆ. ನಮ್ಮೆಲ್ಲರಿಗೆ ಗೆಲುವಿಗೆ ಒಂದು ದಾಖಲೆ ಮತದಿಂದ ಗೆಲ್ಲೋದಕ್ಕೆ ನರೇಂದ್ರ ಮೋದಿಜಿಯವರ ಕಾರ್ಯಕ್ರಮ ಭಾಳ ಒಳ್ಳೆಯದಾಗಿದೆ. ಇನ್ನೂ ಅನೇಕ ನಾಯಕರುಗಳು ಈ ಪ್ರಚಾರ ಕಾರ್ಯದಲ್ಲಿ ತೊಡ್ಕೊಂಡಿರೋದು ನಮಗೆ ಗೆಲುವಿಗೆ ಒಂದು ದಾಖಲೆ ಮತದಿಂದ ಗೆಲುವಿಗೆ ಕಾರಣ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.